ಅದನ್ನ ನೀವು ಅಲ್ರಿ ಮಾಧ್ಯಮದಾಗ ಸೃಷ್ಟಿ ಮಾಡಿದ್ರೆ ನೀವು ಜಾರಕಿಹೊಳಿ ಪ್ರದೇಶ ವಿರುದ್ಧ ಬೆಟ್ಟು ಅವ್ರು ಏನು ಮಾತಾಡ ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ನಾನು ಸಿ ಎಂ ಕರೆದಕ್ಕ ನನ್ನ ಹೈಕಮಾಂಡ್ ಕರೆದಾಗ ನಾನು ಏನು ಮಾತಾಡೋದು ಅದ ಬಗ್ಗೆ ಉತ್ತರ ಹೇಳ್ತೀನಿ. ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಇವರು ಯಾರು ಸತೀಶ್ ಜಾರಕಿಹೊಳಿ ಒಂದು ಆರೋಪ ಮಾಡ್ತಾರೆ ನಿಮ್ಮ ಮೇಲೆ, ಆ ಪಕ್ಷದಲ್ಲಿ ಅಲ್ಲಿ ಬ್ಲಾಕ್ ಮೇಲ್ ಮಾಡ್ತಾರೆ, ಈ ಪಕ್ಷದಲ್ಲಿ ಇಲ್ಲಿ ಮಾಡ್ತಾರೆ, ಯಾವುದೇ ಒಂದು ರೋಡ್ ಇಲ್ಲ, ರಸ್ತೆ ಇಲ್ಲ, ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲಿ ನಿಮ್ಮ ಮೇಲೆ ಒಂದು ಆರೋಪ ಮಾಡ್ತಾರೆ? ಎಲ್ಲಿ ರೋಡ್ ಇಲ್ಲ ಗೋಕಾಕ್ನಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನೋಡ್ರಿ, ಅಕಸ್ಮಾತ್ ನೀವು ಸದ್ಯ ಹೋಗ್ರೆ ನನ್ನ ಕ್ಷೇತ್ರ ರೋಡ್ ಅಂದ್ರೆ ಸದ್ಯ ಒಂದು ಸ್ಪಾಟ್ ಮರಾಜನ್ ಕೊಡ್ತೇನೆ ಎಮ್ ಎಲ್ಗೆ. ನಾನು ಚಾಲೆಂಜ್ ಸತೀಶ್ ಜಾರಕಿಹೊಳಿ ಚಾಲೆಂಜ್, ನಿಮಗೂ ಚಾಲೆಂಜ್. ಹೋಗ್ರಿ ನನ್ನ ಕ್ಷೇತ್ರಾಗ ಒಂದು ಎಲ್ಲೋ ಒಂದು ಅರ್ಧ ಕಿಲೋಮೀಟರ್ ಎಲ್ಲಿ ಕೆಟ್ಟದ್ದು ಕಬ್ಬಿನ ಕಟ್ಟಿರ್ಬೇಕು. ನನ್ನ ಕ್ಷೇತ್ರಾಗ ರೋಡ್ ಅಂದ್ರೆ ಸ್ಪಾಟ್ ಮರಾಜನ್ ಕೊಟ್ಟರೆ ನೀವು ರಾಜಕೀಯ ಬರ್ತಕ್ಕಣ್ಣ. ಈ ಸದ್ಯ ಚಾಲೆಂಜ್ ನಾನು ಅಭಿವೃದ್ಧಿ ವಿಚಾರ ನೋಡಿ ನೀವೇ ಹೇಳ್ರಿ, ನೋಡಿ ನೀವೇ ಹೇಳ್ರಿ. ಇಲ್ಲಿ ಮಾಡ್ಲಿಪ್ಪ ಅಂತ ಹೇಳಿ ನಾನು ರಾಜನ್ ಕೊಡಕ್ಕೆ ರೆಡಿ ಇದ್ದೇನೆ. ಅದು ಸುಳ್ಳು, ಅದೆಲ್ಲ ಸುಳ್ಳಪ್ಪ. ಅದು ನೋಡ್ರಿ ನೋಡ್ರಿ ನೋಡ್ರಿ, ಆದ್ರೆ ಬಾಲಚಂದ್ರ ಜಾರಕಿಹೊಳಿ ಅದಕ್ಕೆ ಲೀಡ್ ತೊಂದಾರೆ. ನಾ ಮಾತಾಡ್ಬೇಡ, ಬಾಲಚಂದ್ರ ಜಾರಕಿಹೊಳಿ ಲೀಡ್ ತೊಂದಾರೆ. ಅವ್ರ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ಕೊಂಡು ಏನಿರುತ್ತೋ ಬಾಲಚಂದ್ರ ಜಾರಕಿಹೊಳಿ ನಿರ್ಣಯ ಬದ್ಧದು. ಬಾಲಚಂದ್ರ ಜಾರಕಿಹೊಳಿ ಅವ್ರ ಮನೆ ಒಂದು ಕಾಗೋಡಿ ಇದ್ರೆ ರಾಯಭಾಗದಲ್ಲಿ ಅಂತ ಹೇಳ್ತಾರೆ, ರಮೇಶ್ ಜಾರಕಿಹೊಳಿ ಅವರು ಆದಷ್ಟು ಬೇಗ ಸಚಿವರು ಆಗಲಿ ಅಂತ ಹೇಳಿ ನಮ್ಮ ಬೈಕ್ ಇದೆ ಅಂತ ಹೇಳ್ತಿದ್ದಾರೆ. ನೋಡು, ಅದೆಲ್ಲ ನಾವು ಕೆಲವು ಪದೇ ಪದೇ ಕೇಳೋದಲ್ಲ. ಪಕ್ಷದ ವೇದಿಕೆ ನಮ್ಮ ಮುಖ್ಯಮಂತ್ರಿ ನಮ್ಮ ವರಿಷ್ಠತ್ವ ನಿರ್ಣಯಕ್ಕೆ ನಾವು ಬದ್ಧಿದ್ದೇವೆ ಇಷ್ಟೇ. ಮತ್ತು ಬಾಲಚಂದ್ರ ಜಾರಕಿಹೊಳಿ ಈ ಗೊಂದಲ ಬಗ್ಗೆ ಅವ್ರು ಲೀಡ್ ತೊಂದಾರೆ, ಅವ್ರು ಏನು ನಿರ್ಣಯ ತೊಂದ್ರೆ ಅದಕ್ಕೆ ನಾವು ಬದ್ಧಿದ್ದೇವೆ. ಹೊಳೆ ಪದೇ ಪದೇ ಕೇಳಿ ದಯವಿಟ್ಟು ನೀವು ಮನವಿ ಮಾಡ್ಕೋತೀನಿ. ಆದಷ್ಟು ಆಗ ನಾನು ಮುಂದಿನ ಇಲೆಕ್ಷನ್ ಉಳಿದಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್.